Hello friends, welcome to Success Loka YouTube channel. Nan nimge ee video dalli kelavu interesting aloe vera facts ta nimge helta idini. Neevenadru ondu aloe vera besaya maadbeku andre nan nimge kelavu interesting facts helta idini. Nimge ee facts chennagi artha maadkondre nimu kandithavagi neevu olle reethiyalli aloe vera besaya maadabodu yakandre nimmalli ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರುತ್ತೆ. ನಾನು ಆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮಗೆ ಹೇಳ್ಕೊಡೋದಕ್ಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದೇ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮೊದಲನೇದಾಗಿ ಏನಂದರೆ ಅಲೋ ವೆರಾ ಬಂದುಬಿಟ್ಟು ಎಂಥ ಕ್ಲೈಮೇಟ್ಸ್ ಕಂಡೀಷನ್ಗಳನ್ನು ಖಂಡಿತವಾಗಿ ಬೆಳೆದೇ ಬೆಳೆಯುತ್ತೆ. ಜಾಸ್ತಿ ಬಿಸಿಲಿದ್ದಾಗೂ ಬೆಳೆಯುತ್ತೆ, ಜಾಸ್ತಿ ಮಳೆ ಇದ್ದಾಗೂ ಬೆಳೆಯುತ್ತೆ. ಇದು ನಂಬರ್ ಒನ್ ಫ್ಯಾಕ್ಟು, ಇದು ಎಲ್ಲಿ ಕೂಡ ಬೆಳೆಯುತ್ತೆ. ಮತ್ತು ಎರಡನೇ ಫ್ಯಾಕ್ಟ್ ಅಂದರೆ ಇದು ಯಾವುದೇ ಸಾಯಿಲ್ ಕಂಡೀಷನ್ನು ಎಂಥದೇ ಮಣ್ಣಾದ್ರೂ ಇದು ಅಲ್ಲಿ ಬೆಳೆಯುತ್ತೆ. ಆದರೆ ಎಲ್ಲಿ ಜಾಸ್ತಿ ನೀರು ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೋ ಅಲ್ಲಿ ಈ ಬೆಳೆ ನಾಶ ಆಗಿಬಿಡುತ್ತೆ. ಆದ್ದರಿಂದ ಯಾವ ಮಣ್ಣಲ್ಲಿ ಬೆಳಿಬೇಕಂದಾಗ ಆ ಮಣ್ಣಲ್ಲಿ ನೀರು ಸರಾಗವಾಗಿ ಹಿಂಗ್ಬಿಡಬೇಕು ಮತ್ತು ಹರ್ಕೊಂಡು ಓಡಬೇಕು. ಆ ಥರ ಜಾಗದಲ್ಲಿ ಮಾತ್ರ ಅಲವೇರ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಅಲವೇರ ಬೆಳೆ ಬೆಳಿಬೇಕಂದ್ರೆ ಅದಕ್ಕೆ ಒಳ್ಳೆ ರೀತಿ ಸನ್ಲೈಟ್ ಬೇಕಾಗುತ್ತೆ. ಶೇಡ್ ಇದ್ದರೆ ಆ ಥರ ಎಲ್ಲ ಇದ್ದರೆ ಅಲವೇರ ಬೆಳೆ ಖಂಡಿತವಾಗಿ ಬೆಳೆಯಲ್ಲ. ಆದ್ದರಿಂದ ಯಥೇಚ್ಛವಾದ ಸನ್ಲೈಟ್ ಇದ್ದಾಗ ಮಾತ್ರ ಅಲವೇರ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಅಲವೇರ ಬೆಳೆನ ನಾವು ಗ್ರೋ ಮಾಡಬೇಕಂದಾಗ ಮಿನಿಮಮ್ ಒಂದು 18 to 24 months ಟೈಮ್ ತಗೊಳುತ್ತೆ. ಅದು ನಮಗೆ ಹಾರ್ವೆಸ್ಟಿಂಗ್ ಬರಬೇಕಂದಾಗ, ನಾವು ಇವತ್ತು ಹಾಕಿದ್ರೆ ನಾವು ಫಸ್ಟ್ ಬೆಳೆ ತಗೊಳಕ್ಕಾಗೋದು 1.5 ವರ್ಷದಿಂದ 2 ವರ್ಷ ಬೇಕಾಗುತ್ತೆ. ಆ ಬೆಳೆ ಚೆನ್ನಾಗಿ ಬೆಳೆದು ದೊಡ್ಡದಾಗೋರಿಗೆ ಮಿನಿಮಮ್ 1.5 ವರ್ಷದಿಂದ 2 ವರ್ಷ ಖಂಡಿತವಾಗಿ ತಗೊಳುತ್ತೆ. 2 ವರ್ಷ ಆಗೋ ಹೊತ್ಮೇಲೆ ಅದು ಚೆನ್ನಾಗಿ ಬೆಳೆದಾಗ ನಾವು ವರ್ಷಕ್ಕೆ 4 ಸಲ ಆ ಬೆಳೆನ ಕಟಾವು ಮಾಡ್ಕೊಳ್ಬೋದು. ಏನಂದರೆ ಆ ಗಿಡ ಯಾವ ಥರ ಬೆಳೆದಿರುತ್ತೋ ಅದು ಒಂದೊಂದು ಎಲೆನ ಒಂದು ಗಿಡದಲ್ಲಿ 1-2-3 ಎಲೆ ಕಟ್ ಮಾಡ್ಕೊಳ್ಬೋದು. ಆಗ ಗಿಡನೂ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನಿಮಗೆ ಒಳ್ಳೆ ರೀತಿಯಲ್ಲಿ ಕಟಾವು ಸಿಗುತ್ತೆ ಮತ್ತು ನಿಮಗೆ ಒಳ್ಳೆ ರೀತಿ ಹಣನೂ ಬರುತ್ತೆ ಅಲವೇರ ಬೇಸಾಯದಿಂದ. ಅಲವೇರ ಬೇಸಾಯ ಮಾಡೋದಿದ್ರೆ ನೀವು ಒಂದು ಸಲ ಹಾಕಿ ಈ ಗಿಡನ ಚೆನ್ನಾಗಿ ನೀವು ಬೆಳೆಸಿದಾಗ ಮಿನಿಮಮ್ 1-5 ವರ್ಷ ಅಂತೂ ನೀವು ಈಸಿಯಾಗಿ ಈ ಬೆಳೆಯಿಂದ ಹಣ ಮಾಡ್ಕೊಳ್ಬೋದು. ಮತ್ತು ಈ ಬೇಸಾಯ ಮಾಡಬೇಕಂದಾಗ ನಿಮ್ಮಲ್ಲಿ ಯಥೇಚ್ಛವಾಗಿ ನೀರಿಲ್ಲ ಅಂದ್ರೆ ನಡೆಯುತ್ತೆ, ನಿಮಗೆ ಯಥೇಚ್ಛವಾಗಿ ನೀರಿಲ್ಲ ಅಂದ್ರೆ ನಡೆಯುತ್ತೆ, ನಿಮಗೆ ಕಡಿಮೆ ನೀರಲ್ಲೂ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೀವು ವಾರದಲ್ಲೋ 2 ವಾರದಲ್ಲೋ 1 ಸಲ ನೀರು ಕಟ್ಟಿದ್ರೂ ಈ ಬೆಳೆ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇಂಪಾರ್ಟೆಂಟ್ಸ್ ಫ್ಯಾಕ್ಟ್ಸ್ ಅಲವೇರ ಬೇಸಾಯದ ಬಗ್ಗೆ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನೀವು ನಮ್ಮ ಸಕ್ಸಸ್ ಲೋಕಾ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿಯವರೆಗೆ ಬಾಯ್.